ಇದು ವಂಗೆ ಬೀಜ ಬಿಡಿಸುವ ಸಾಧನ ಅಂತ ಬೆಲೆ ಬಂದು ನಿಮಗೆ 70000 ಆಗುತ್ತೆ ಮತ್ತೆ ಇದು ಬಂದು ಉಂಚೆಣ್ಣೆ ಮಷಿನ್ ಸಪಟ್ ಹಾರ್ವೆಸ್ಟ್ 190 ರೂಪಾಯಿ ಇದು ಬೆಲೆ ಇದು ಬಂದು ಮಾವಿನಕಾಯಿ ಕೀಳೋದಕ್ಕೆ ಬೆಲೆ ಬಂದು 200 ರೂಪಾಯಿ ಆಗುತ್ತೆ ಇದು ಬಂದು ಅಡಕೆ ಸಿಪ್ಪೆ ಸುಳಿಯೋದು ಇದು ಬಂದು 3 ಇನ್ 1 ಕಡಲೆಕಾಯಿ ಇದು ಜೋಳದ್ದು ಮತ್ತೆ ಸನ್ಫ್ಲವರ್ ಇದರ ಕಾಸ್ಟ್ ಬಂದು 2.5 ಆಗುತ್ತೆ ಮತ್ತೆ ಇದು ಸೂರ್ಯಕಾಂತಿ ಬೀಜ ಬಿಡಿಸೋದು ಇದು ಧಾನ್ಯ ತೂರುವ ಯಂತ್ರ ಅಂತ ಏನು ಅದು ಮಾಡಕ್ಕೆ ಏನು ಕಾಸ್ಟ್ ಬೀಳುತ್ತೆ ಅದು ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ ಇದು ಮೊದಲಿಗೆ ಬಂದು ಇದು ವಂಗೆ ಬೀಜ ಬಿಡಿಸುವ ಸಾಧನ ಅಂತ ಇದು ವಂಗೆ ವಂಗೆಕಾಯಿ ಹಾಕಿದ್ರೆ ಇದರಲ್ಲಿ ಸಿಪ್ಪೆ ಬೇರೆ ಮತ್ತೆ ಬೀಜ ಬೇರೆ ಬರುತ್ತೆ ಇಲ್ಲಿ ಸೆಪರೇಷನ್ ನೋಡಬಹುದು ನೀವು ಇದು ಇಲ್ಲಿ ಸೆಪರೇಷನ್ ಆಗುತ್ತೆ ಒಡೆದೋಗಿರೋದು ಮತ್ತೆ ಫುಲ್ಲು ಚೆನ್ನಾಗಿರೋದು ಮತ್ತೆ ಸಿಪ್ಪೆ ಮತ್ತೆ ಒಡೆದಿಲ್ಲದಿರೋದು ಸೆಪರೇಟ್ ಆಗುತ್ತೆ ನಿಮಗೆ ಈ ಕಡೆ ನೋಡಿ ಈ ಕಡೆ ಎಲ್ಲ ಬರುತ್ತೆ ನಿಮಗೆ ಮತ್ತೆ ಇದರ ಬೆಲೆ ಬಂದು ನಿಮಗೆ 70000 ಆಗುತ್ತೆ ಇದು ಬಂದು ನಿಮಗೆ ಸಿಂಗಲ್ ಫೇಸ್ ಮಷಿನ್ ಇದು 2 ಎಚ್ ಪಿ ಮೋಟರ್ ಹಾಕಿದೀವಿ ಸೋ ಇದಕ್ಕೆ ಇದು ಕಾಸ್ಟ್ ಬಂದು 70000 ಆಗುತ್ತೆ ನಿಮಗೆ ನಿಮ್ಮ ಗಂಟೆಗೆ ಒಂದು 500 ಕೆಜಿ ಹೊಡಿಬಹುದು ಸಿಪ್ಪೆ ಹೊಡೆದು ಕಾಯಿ 500 ಕೆಜಿ ಕಾಯಿ ಹಾಕಿದ್ರೆ ಸಿಪ್ಪೆ ಹೊಡೆದು ಇದಾಗುತ್ತೆ ನಿಮಗೆ ಸಿಗುತ್ತೆ ಮತ್ತು ಇದು ಬಂದು ಹುಣ್ಸೆಹಣ್ಣು ಮಿಷಿನ್ನು ಹುಣ್ಸೆಹಣ್ಣು ಗೊತ್ತಲ್ಲ ಇದು ಬಂದು ಸಿಪ್ಪೆ ತೆಗೆಯೋದಕ್ಕೆ ಇದು ಕಡೆ ಇಲ್ಲಿ ಇಲ್ಲಿ ನೋಡಿ ಒಳಗಡೆ ತೋರಿಸಿ ಇಲ್ಲಿ ಇದರೊಳಗಡೆ ಹಾಕಿದ್ರೆ ಸಿಪ್ಪೆ ಹೊಡೆದು ಹಣ್ಣು ಮತ್ತು ಸಿಪ್ಪೆ ಒಟ್ಟಿಗೆ ಬಿಡುತ್ತೆ ನೀವು ಕೈಯಲ್ಲಿ ಸಪ್ರೇಟ್ ಮಾಡ್ಕೊಬೇಕು ಇದು ಬಂದು ಬೀಜ ಬಿಡಿಸೋದು ಈ ಅದರಲ್ಲಿ ಒಡೆದಿದ ನಂತರ ಅದನ್ನು ಹಣ್ಣನ್ನು ಮತ್ತು ಸಿಪ್ಪೆನ ಬೇರ್ ಮಾಡಿಕೊಂಡು ಹಣ್ಣ ಸ್ವಲ್ಪ ಡ್ರೈ ಮಾಡಿ ಒಣಗಿಸಿ ಇದಕ್ಕೆ ಹಾಕಬೇಕು ನೀವು ಹಾಗೆ ಹಾಕಿದ್ರೆ ಮೆತ್ತಗಿರುತ್ತಲ್ಲ ಹಣ್ಣು ಈ ಡ್ರಮ್ಮಿಗೆ ಕಚ್ಕೊಂಡು ಅಷ್ಟಾಗಿ ನಿಮಗೆ ಒಡೆಯೋದಿಲ್ಲ ಬೀಜ ಒಡೆಯೋದಿಲ್ಲ ಹಾಗೆ ಒಣಗಿಸ್ಬಿಟ್ಟು ಒಂದು 3-4 ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಚೆನ್ನಾಗಿ ಇದಕ್ಕೆ ಹಾಕಿದ್ರೆ ಬೀಜ ಮತ್ತು ಹಣ್ಣು ಒಟ್ಟಿಗೆ ಬೀಳುತ್ತೆ ಅದನ್ನು ನೀವು ಕೈಯಲ್ಲಿ ಸಪ್ರೇಟ್ ಮಾಡ್ಕೊಬೇಕು ಇದು ಬಂದು ನಿಮಗೆ ಗಂಟೆಗೆ ಇದು 600 ಕೆಜಿ ಸಿಪ್ಪೆ ಹೊಡಿಬೋದು ಹಣ್ಣು ಬಿಡಿಸೋದು ಬಂದು 40-45 ಕೆ ಜಿ ಒಂದು ಗಂಟೆಗೆ ಬಿಡಿಸ್ಕೊಬೋದು ಇದು ಬಂದು 2 HP ಮೋಟ್ರ್ ಹಾಕಿದ್ದೀವಿ ಇದಕ್ಕೂ ಕರೆಂಟ್ ಬೇಕಾಗುತ್ತೆ ನಿಮ್ಮ ಮಿಷಿನ್ಗೆ ಇದು ಬಂದು 40000 ಆಗುತ್ತೆ ವಿತೌಟ್ ಮೋಟ್ರ್ ಮೋಟ್ರ್ ಸಮೇತ ಅಂದರೆ ನಿಮ್ಗೆ ಇನ್ನೊಂದು 10000 ಜಾಸ್ತಿ ಆಗುತ್ತೆ ಒಂದು 50000 ಆಗುತ್ತೆ ನಿಮಗೆ ಸಪೋಟ ಹಾರ್ವೆಸ್ಟು ಸಪೋಟ ಕೀಳೋದಕ್ಕೆ ಯೂಸ್ ಮಾಡ್ತಾರೆ ಇದು 190 ರೂಪಾಯಿ ಇದು ಬೆಲೆ ಇದು ಬಂದು ಮಾವಿನಕಾಯಿ ಕೀಳೋದಕ್ಕೆ ಇದು ಬೆಲೆ ಬಂದು 200 ರೂಪಾಯಿ ಆಗುತ್ತೆ ನಾವು ಬರೀ ಇಷ್ಟು ಮಾತ್ರ ಕೊಡ್ತೀವಿ ನೀವು ಇದಕ್ಕೆ ಏನನ್ನ ಪೈಪು ನಿಮ್ಮ ಕಡೆ ಸಿಗುತ್ತಲ್ಲ ಏನು ಕಡ್ಡಿಗಳು ಇವೆಲ್ಲ ಹಾಕೊಬೋದು ನಿಮ್ಗೆ ಎಷ್ಟದ ಬೇಕಾದ್ರೂ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಇದನ್ನು ಇದು ಬಂದು ತೆಂಗಿನಕಾಯಿ ಸುಲಿದು ಇದ್ರ ಬೆಲೆ 800 ರೂಪಾಯಿ ಇದು ಕೈಯಲ್ಲೂ ಮತ್ತೆ ಯೂಸ್ ಮಾಡ್ಬೋದು ಮತ್ತು ಕಾಲಲ್ಲೂ ಯೂಸ್ ಮಾಡ್ಬೋದು ನಿಮ್ಮ ಕೈಯಲ್ಲಿ ಬೇಡ ನಾವು ಕಾಲಲ್ಲೇ ಸುಳ್ಕೊತೀವಿ ಅಂದರೆ ಕಾಲಲ್ಲೇ ಆಪ್ರೇಟ್ ಮಾಡ್ಕೊಬೋದು ಇಲ್ಲ ನಾವು ಕೈಯಲ್ಲೇ ಆಪ್ರೇಟ್ ಮಾಡ್ಕೊತೀವಿ ಅಂದರೆ ಕೈಯಲ್ಲೂ ಆಪ್ರೇಟ್ ಮಾಡ್ಕೊಬೋದು ಬೇಡದಿದ್ರೆ ಇದು ಬಿಚ್ಚಿಲ್ಲ ಹಾಕೊಬೋದು ಇದು ಬಂದು ಅಡಕೆ ಸಿಪ್ಪೆ ಸುಳಿಯೋದು ಇದು 4 ಕಡೆ ಬ್ಲೇಡ್ಸು 4 ಕಡೆಯೂ ಇದೆ ಇದು ಬ್ಲೇಡ್ಸ್ಗಳು 4 ಕಡೆಯೂ ಕೂತ್ಕೊಂಡು ಆರಾಮಾಗಿ 4 ಜನ ಮಾಡ್ಬೋದು ಇದು ಕಾಯಿಗಳನ್ನ ಈ ಥರ ಬಿಡಿಸ್ಬಿಟ್ಟು ಇದರಲ್ಲಿ ತುಂಬಿಕೊಂಡು ತೊಗೊಂಡು ಸುಳಿತಾ ಇರ್ಬೋದು ಇಲ್ಲಿ ತೊಗೊಂಡಂಗೆಲ್ಲ ಬರ್ತಾ ಇರುತ್ತೆ ಸುಳಿದು ಇಲ್ಲಿ ಹಾಕಿದ್ರೆ ಈ ಕಡೆ ಒಂದು ಬುಟ್ಟಿ ಏನೇನು ಇಟ್ಕೊಂಡ್ರೆ ಕಲೆಕ್ಟ್ ಆಗ್ತಾ ಇರುತ್ತೆ ಈ ಥರ 4 ಕಡೆಯೂ ಆಪ್ಷನ್ ಇದೆ 4 ಕಡೆಯೂ ಮಾಡ್ಕೊಬೋದು ಇದ್ರ ಬೆಲೆ ಬಂದು 5000 ಆಗುತ್ತೆ ನಿಮಗೆ ಇದಕ್ಕೆ ಮಿಷಿನ್ ಏನು ಇಲ್ಲ ಕೈಯಲ್ಲಿ ಮಾಡ್ಕೊಳ್ಳೋವಂಥದ್ದು ಇದು ಕೆಪಾಸಿಟಿ ಬಂದು 80-85 ಕೆ ಜಿ ಅಂದರೆ 4 ಜನ ಸೇರಿಕೊಂಡು 85 ಕೆ ಜಿ ಸುಳಿಬೋದು 1 ಅವರ್ಗೆ ಇದು ಬಂದು 3 ಇನ್ 1 ಕಡಲೆಕಾಯಿ ಇದು ಜೋಳದ್ದು ಮತ್ತು ಸನ್ಫ್ಲವರು 3 ಮ್ಯಾನ್ಯಲ್ ಇದು 3 ಮಾಡ್ಕೊಬೋದು 3 ಬಟ್ ಇದೇನಂದರೆ ಇದರಲ್ಲಿ ಬಿತ್ತನೆಗೆ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ ಮಿಷಿನಲ್ಲಿ ಹಾಕಿದ್ರೆ ಅದು ಅದರಲ್ಲಿ ಸ್ವಲ್ಪ ಡ್ಯಾಮೇಜಸ್ ಜಾಸ್ತಿ ಬರುತ್ತೆ ಇದರಲ್ಲಿ ಡ್ಯಾಮೇಜಸ್ ಎಲ್ಲ ಕಮ್ಮಿ ಇರುತ್ತೆ ಬಿತ್ತನೆಗೆ ಯೂಸ್ ಆಗುತ್ತೆ ಇದು ಮನೆ ಮಟ್ಟಕ್ಕೂ ಮಾಡ್ಕೊಬೋದು ಇದರಲ್ಲಿ ಇದ್ರ ಕಾಸ್ಟ್ ಬಂದು 2.5 ಸಾವಿರ ಆಗುತ್ತೆ ಇದು ಗಂಟೆಗೆ ಒಂದು 15 ಕೆ ಜಿ ತನಕ ಸುಳ್ಕೊಬೋದು ಇದು ಬಂದು ಮೋಟ್ರ್ ಚಾಲಿತ ಇದು ಇದಕ್ಕೆ ಮೋಟ್ರ್ ಸಹಾಯ ಬೇಕಾಗುತ್ತೆ ಇದು ಬಂದು ಜೋಳ ಮತ್ತು ಸನ್ಫ್ಲವರು ಎರಡು ಮಾಡ್ಕೊಬೋದು ಇದರಲ್ಲಿ ಕಡಲೆಕಾಯಿ ಇಲ್ಲ ಅದರಲ್ಲಿ ಕಡಲೆಕಾಯಿ ಇತ್ತಲ್ಲ ಇದರಲ್ಲಿ ಆ ಥರ ಬರೋದಿಲ್ಲ ನಿಮಗೆ ಇದು ಬಂದು 5000 ಆಗುತ್ತೆ ನಿಮಗೆ ಇದ್ರ ಬೆಲೆ ಇದು ಒಂದು ಅವರಿಗೆ ಬಂದು 100 ಕೆ ಜಿ ತನಕ ಇದು ಮಾಡ್ಬೋದು ಮತ್ತು ಇದು ಸೂರ್ಯಕಾಂತಿ ಬೀಜ ಬಿಡಿಸೋದು ಬೀಜದ್ದು ಸಿಪ್ಪೆ ಬಿಡಿಸೋದು ಸರಿ ಇದು ಬಂದು ನಿಮಗೆ ಒಂದು ಗಂಟೆಗೆ 15-20 ಕೆ ಜಿ ತನಕ ಇದಿದೆ 90% ಎಫಿಷಿಯನ್ಸಿ ಇದೆ ಸುಳಿ ಇದೆ ಮತ್ತು ಇದ್ರ ಬೆಲೆ ಬಂದು 25000 ಆಗುತ್ತೆ ಇದು 3 ಫೇಸು ಆಗುತ್ತೆ ಅಲ್ಲಿ 1 HP ಮೋಟ್ರ್ ಹಾಕಿದ್ದೀವಿ ರೇಟು 25000 ಆಗುತ್ತೆ ಸರ್ ಇದು
ಇದ್ರದ್ದು ಸುಳಿದಿದ್ದ ಬೀಜ ಏನು ಮಾಡ್ತಾರೆ ಅಂದರೆ ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು, ಈ ಬೇರೆ ಏನಕ್ಕೂ ಅಷ್ಟಾಗಿ ಆಯಿಲ್ ಬಿಟ್ಟರೆ ಮತ್ತು ಸ್ವೀಟ್ಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಇದು ಬಂದು ಇದ್ರ ಕೆಲಸ ಇದೇ ಆಗುತ್ತೆ. ನೆಕ್ಸ್ಟ್ ಇದು ಬಂದು ಇದು ಮೋಟ್ರ್ ಚಾಲಿತ ಕಡಲೆಕಾಯಿ ಬೀಜ ಬಿಡಿಸೋ ಯಂತ್ರ ಇದು, ಇದ್ರ ಬೆಲೆ 25,000 ಆಗುತ್ತೆ. ಇದರಲ್ಲಿ ಏನಂದರೆ ಸಿಪ್ಪೆನೇ ಬೇರೆ ಹೋಗುತ್ತೆ, ಬೀಜನೇ ಬೇರೆ ಕಡೆ ಬರುತ್ತೆ, ಸಪ್ರೇಷನ್ ಮಾಡೋ ಅಂಥದ್ದು ಏನೂ ಇರೋಲ್ಲ. ನಿಮ್ಮ ಕೆಪಾಸಿಟಿ ಬಂದು ಒಂದು ಅವರಿಗೆ 120 ಕೆಜಿ ಬಿಡಿಸ್ಬೋದು ಸರ್. ಇದ್ರ ಬೆಲೆ 25,000 ಆಗುತ್ತೆ. ಮತ್ತು ಇದು ಬಿಳಿ ಮೆಣಸು ಮಾಡುವ ಯಂತ್ರ ಇದು, ಇದು ನೀವು ಹಸಿದು ಕಾಯಿ ಬಿಡಿಸ್ತೀರಲ್ಲ ಅದು ಸ್ವಲ್ಪ ಹಣ್ಣಾಗಬೇಕು, ಹಣ್ಣಾಗಿದ್ದಾಗ ಬಿಡಿಸ್ಬಿಟ್ಟು ಒಂದು 2 ದಿನ ಅದನ್ನು ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತೊಗೊಂಬಂದು ಇದ್ರಲ್ಲಿ ಹಾಕಿದ್ರೆ ಅದು ಬ್ಲ್ಯಾಕ್ ಲೇಯರ್ ಇರುತ್ತಲ್ಲ ಅದು ರಿಮೂವ್ ಆಗಿ ಬಿಳಿ ಪೇಪರ್ ಇದಾಗುತ್ತೆ. ಸೊ ಇದು ಧಾನ್ಯ ತೂರುವ ಯಂತ್ರ ಅಂತ. ಈ ಕಣದಲ್ಲೆಲ್ಲ ರಾಗಿ ಮತ್ತು ಇವೆಲ್ಲ ತೂರ್ತಾರಲ್ಲ ಅದಕ್ಕೆ ಯಾವುದೇ ಧಾನ್ಯ ಆದರೂ ತೂರೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದ್ರ ಬೆಲೆ 20,000 ಆಗುತ್ತೆ ಸರ್. ಮತ್ತು ಇದು ಇದು ಬಂದು ನೋಡಿ ಕಾಳುಗಳು, ಇದೊಂದು 10 ವರ್ಷದಿಂದ ಇದನ್ನೇ ತೋರಿಸ್ತಾ ಇದ್ದೀವಿ ನಾವು. ಮೇಲೆ ಮರಳು ಹಾಕಿರ್ತೀವಿ ಒಂದು 2 ಇಂಚ್ ಅಷ್ಟು. ಸೊ ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕಾಳು ತುಂಬ ವರ್ಷ ಹಾಳಾಗ್ದ್ರೆ ಹಂಗೆ ಇರುತ್ತೆ, ಹುಳಗಳು ಏನು ಬೀಳೋದಿಲ್ಲ. ಇದು ಸ್ಟೋರೇಜ್ ಯಾವ ಥರ ಮಾಡ್ಕೊಳೋದಂತ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇದು ತೊಗರಿ ಕಾಳು ಸರ್, ನಿಮ್ಮ ನಾವೊಂದು 7-8 ವರ್ಷದಿಂದನೂ ತೋರಿಸ್ತಾ ಇದ್ದೀವಿ ಸರ್. ಇದನ್ನೇ ಇದೇ ಕಾಳು ಚೇಂಜ್ ಮಾಡಿದಂಗೆ ಹಂಗೆ ತೋರಿಸ್ತಾ ಇದ್ದೀವಿ. ಅಲ್ಲ, ನಾವು ಮಾಡಿರೋ ಕಾನ್ಸೆಪ್ಟ್ ಏನಂದರೆ ಕಾಳು ಕೆಡ್ದಂಗೆ ಮುಡಿಕೊಳೋ ಹೇಗೆ ಅಂತ ನಾವು ಇದು ಮಾಡ್ತೇವೆ. ನಿಮಗೆ ಈ ಮಿಷಿನ್ ಬಗ್ಗೆ ಏನಾನ ಇನ್ಫಾರ್ಮೇಷನ್ ಬೇಕಂದರೆ GKKಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಗಣೇಶನ್ ಟೆಂಪಲ್ ಎದುರಿಗೆ ಆಪೋಸಿಟ್ ಒಂದು ಬಿಲ್ಡಿಂಗ್ ಇದೆ ನಮ್ಮದು. ಸಬ್ಸಿಡಿ ಏನಿಲ್ಲ ಸರ್, ಯಾಕಂದರೆ ಗೌರ್ಮೆಂಟಿಂದ ನಮ್ಮದು ಮಾಡ್ತಾ ಇರೋದು ಗೌರ್ಮೆಂಟ್ ಆಫೀಸ್ ಅಲ್ವಾ. ಏನು ಅದು ಮಾಡೋಕ್ಕೇನು ಕಾಸ್ಟ್ ಬೀಳುತ್ತೆ ಅದನ್ನು ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ. ಸೊ ಅದನ್ನು ನೀವು ಬಂದು ತೊಗೊಂಬೋದು ಯಾವುದೇ ರೀತಿ ಇದೆಯೋ. ತುಂಬ ಮಿಷಿನ್ ಇದ್ದಾವೆ, ಡೆಮಾಗ ಮಾತ್ರ ಇಷ್ಟು ಇಟ್ಟಿದ್ದೀವಿ ಅಷ್ಟೇ. ನಾವು ಕರೆಂಟ್ ಇಲ್ದಂಗೆ ಯೂಸ್ ಮಾಡೋಂಥ ಈಗ ಮ್ಯಾನ್ಯಲ್ ನೋಡಿದ್ರಲ್ಲ ಕಡಲೆಕಾಯಿದು ಅಡಿಕೆದು ಮತ್ತು ಇನ್ನೊಂದು ಬಂದು ತೆಂಗಿನಕಾಯಿ ಸುಳಿಯೋಂಥದ್ದು ಈ ಥರ ಕೆಲವೊಂದು ಮಿಷಿನ್ಗಳು ಕರೆಂಟ್ ಇಲ್ದಂಗೆ ಮಾಡ್ಬೋದು. ಕೆಲವೊಂದು ಮಿಷಿನ್ಗಳು ಈಗ ಕಡಲೆಕಾಯಿ ಬೀಜ ಬಿಡಿಸೋದು ಪೇಪರ್ದು ಮತ್ತು ಸನ್ಫ್ಲವರ್ ಬೀಜ ಬಿಡಿಸೋದು ಅವಕ್ಕೆಲ್ಲ ಕರೆಂಟ್ ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.